ಸರ್ ಅಂದ್ರೆ ಫಸ್ಟ್ ಯುಡಿಆರ್ ಆಗುತ್ತೆ. ಯುಡಿಆರ್ ಇಲ್ಲ, ಯುಡಿಆರ್ ಆಗಿಲ್ಲ. ಸ್ಟ್ರೈಟ್ ಅವೇ ಇಟ್ ಇಸ್ ಎ 302 ಕೇಸ್. ಯುಡಿಆರ್ ಆಗಿಲ್ಲ, ಇಟ್ ಈಸ್ ಅ 302 ಅಫೆನ್ಸ್. 302 ಹಾಕಿದ್ದಾರೆ, ಆಮೇಲೆ 201 ಹಾಕಿದ್ದಾರೆ. ಇದು ಬಂದು ವಿಟ್ನೆ ಅಕ್ಯೂಸ್ಗಳು ಬಂದು ಅನ್ನೋನ್ ವಿಟ್ನೆ ಅದನ್ನೋ ಕೇಸ್ ಅಂತ ಮಾಡಿದ್ದಾರೆ ಅಷ್ಟೇ. ಸರ್ ಕಡೆಯದಾಗಿ ಸರ್, ನಿಮ್ಮ ಕ್ಲೈಂಟ್ ಅಂದ್ರೆ ನಿಮ್ಮ ಕಕ್ಷಿದಾರರು ಏನಿದ್ದಾರೆ, ದರ್ಶನ್ ಅವರ ಮೇಲಿನ ಆರೋಪಕ್ಕೆ ಏನು ಹೇಳ್ತೀರಿ ಸರ್, ಅವರ ವಕೀಲರಾಗಿ? ಇಟ್ ಇಸ್ ಅ ಫಾಲ್ಸ್ ಅಲಿಗೇಷನ್ ಅಗೇನ್ಸ್ಟ್ ಹಿಮ್, ಇಸ್ ಅ ಫಾಲ್ಸ್ಲಿ ಇಂಪ್ಲಿಕೇಟೆಡ್ ಬೈ ದ ಪೊಲಿಟಿಕಲ್ ಪಾರ್ಟೀಸ್. ಸರ್ ಅಂದ್ರೆ ದರ್ಶನ್ ಕೂಡ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ, ಕನ್ನಡ ಚಿತ್ರದಲ್ಲಿ ಲೀಡಿಂಗ್ ಅಲ್ಲಿ ಇರುವಂತ ಆಕ್ಟರ್, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಅನ್ನೋ ಒಂದು ಮಾತು ಹೇಳಿದ್ರಿ ಸರ್, ಯಾರು ಇರ್ಬೋದು ಸರ್ ಇದ್ರಿಂದ? ಅದೇ ಇಲ್ಲ, ನೌ ಓನ್ಲಿ ಐ ಕಾಂಟ್ ಜಸ್ಟ್, ಅದೇ ಹೇಳೋಕ್ಕಾಗಲ್ಲ. ದೆನ್ ಫಾರ್ ಫ್ಯೂ ಫರ್ದರ್ ಡೇಸ್ ಡೆಫಿನೆಟ್ಲಿ ಒನ್ಸ್ ಈ ಕಮ್ ಔಟ್ ಡೆಫಿನೆಟ್ಲಿ ವಿಲ್ ರಿವೀಲ್ ದ ರಿವೀಲ್ ಆಲ್ ದೋಸ್ ಥಿಂಗ್ಸ್. ಸರ್ ಅಂದ್ರೆ ಕಾಣದ ಕೈಗಳ ಕೈವಾಡ ಇದೆ ಅಂತ? ಡೆಫಿನೆಟ್ಲಿ ಇದೆ, ಅದು ಸತ್ಯವಾದ ಮಾತು. ಕಾಣದ ಕೈವಾಡಗಳು ಇದಾವೆ, ಅದು ಅವ್ರು ಬಂದ ಮೇಲೆ ಇಟ್ ವಿಲ್ ಕಮ್ ಟು ನೋ. ಇವಾಗ ಏನು ಹೇಳಿದ್ರು ನಾವು ತಪ್ಪಾಗುತ್ತೆ, ಇಟ್ ಇಸ್ ಸ್ಟಿಲ್ ಅಂಡರ್ ದ ಇನ್ವೆಸ್ಟಿಗೇಷನ್. ದರ್ಶನ್ ಅವರ ಪರವಾದಂತ ವಕೀಲರು ಹೇಳ್ತಿರುವಂತ ಮತ್ತು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಅಲ್ಲ, ಇದು ಕಾಣದ ಕೈಗಳ ಕೈವಾಡ ಇದೆ, ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಬಹಿರಂಗ ಆಗುತ್ತೆ ಅನ್ನೋ ಮತನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.